ಬೃಹಸ್ಪತೆಯೋ ಯದ್ದೀದಯಚ್ಛವ ಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ ಇಂದ್ರ ಮರುತ್ವ ಇಹ ಪಾಹಿ ಸೋ ಮಯ್ಯತಾಶಾರ್ಯಾತೇ ಅಪಿ ಬಸ್ಸುತಸ್ಯ ತವ ಪ್ರಣೀತಿ ತವ ಶೂರ ಶರ್ಮನ್ನಾವಿ ವಾಸಂತಿ ಕವಜಸ್ಸು ಜಜ್ಞಾಃ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಷೀಮತಸ್ಸು ರುಚೋ ವೇನ ಆವಹ ಸಬುದ್ಧ್ರಿಯಾ ಉಪಮಾ ಅಸ್ಯ ನಿಷ್ಠಾ ಸತಶ್ಚಯೋ ನಿಮಸತಶ್ಚ ವಿವಹ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಒಂದು 5 ರಾಶಿಗಳಿಗೆ ಒಂದು ಶುಭ ಸುದ್ದಿಯನ್ನ ತಂದಿದ್ದೇನೆ ನಾನು. ಏನೇನು ಆ 5 ರಾಶಿಗಳು ಯಾವ್ಯಾವು ಅಂತಂದ್ರೆ ನೋಡಿ, ಈ ಮೇ 1 ತಾರೀಕು 2024 5 ರಾಶಿಗೆ ಗುರು ಬರಕು ಇತ್ತು ಅಂತ ಹೇಳಿದೆ ನಾನು. ಯಾವ್ಯಾವ ರಾಶಿ? ಮೀನ ರಾಶಿ, ಧನಸ್ಸು ರಾಶಿ, ತುಲಾ ರಾಶಿ, ಸಿಂಹ ರಾಶಿ ಹಾಗೂ ಮಿಥುನ ರಾಶಿ. ಈ 5 ರಾಶಿಗೆ ಗುರು ಬಲ ಹೋಯಿತು. ಹೋಗಿ ಮೇಷ ರಾಶಿ ಮತ್ತೆ ಕರ್ಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿಗೆ ಗುರುಬಲ ಬಂತು ಅಂತ ಹೇಳಿದೆ. 5 ರಾಶಿಗೆ ಗುರುಬಲ ಬಂತು, 5 ರಾಶಿಗೆ ಗುರುಬಲ ಹೋಯಿತು ಅಂತ ವಿಡಿಯೋ ಮಾಡಿದ್ದೆ ನಾನು. ಆದ್ರೆ ಒಂದು ಶುಭ ಸುದ್ದಿ ಏನಪ್ಪಾ ಅಂತಂದ್ರೆ, ಯಾವ ರಾಶಿಗೆ ಮೇ 1 ಗುರುಬಲ ಹೋಯ್ತೋ, ಸಂಪೂರ್ಣ ಗುರುಬಲ 100% ಗುರುಬಲ ಇಲ್ಲ, 0 ಆಯ್ತು, ಅಂತ ರಾಶಿಗಳಿಗೆ ಒಂದು 50% ಗುರುಬಲ ತಾತ್ಕಾಲಿಕವಾಗಿ ಪ್ರಾರಂಭ ಆಗ್ತಾ ಇದೆ. ಯಾವ್ಯಾವ ರಾಶಿಗೆ ಅಂತಂದ್ರೆ, 1 ಮೀನ ರಾಶಿಗೆ ತಾತ್ಕಾಲಿಕವಾಗಿ ಗುರುಬಲ ಪ್ರಾರಂಭ ಆಗ್ತಾ ಇದೆ. ಹಾಗೆ ಧನಸ್ಸು ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಹಾಗೂ ಮಿಥುನ ರಾಶಿಯವರಿಗೆ ಈ 5 ರಾಶಿಯವರಿಗೆ 50% ಗುರುಬಲ ತಾತ್ಕಾಲಿಕವಾಗಿ ಶುರುವಾಗ್ತಿದೆ. ಹೇಗೆ ಅಂತಂದ್ರೆ, ಪ್ರಸ್ತುತ ವೃಷಭ ರಾಶಿಯಲ್ಲಿರುವಂತಹ ಗುರು ವಕ್ರವನ್ನ ಪಡ್ಕೊಂಡು ಅಂದ್ರೆ ರೆಟ್ರೋಗ್ರೇಡ್ ಆಗ್ತಾರೆ. ಯಾವಾಗ? 9 ಅಕ್ಟೋಬರ್ ತಿಂಗಳು 2024ಕ್ಕೆ ಗುರು ಬಂದು ರೆಟ್ರೋಗ್ರೇಡ್, ಗುರು ವಕ್ರಾರಂಭ. 1 ಪಂಚಾಂಗ ತೆಗೆದು ನೋಡಿದ್ರೆ ನಿಮ್ಗೆ ಕ್ಲೀನ್ ಕೊಟ್ಟಿರ್ತಾರೆ ಅದರಲ್ಲಿ. ಗುರು ವಕ್ರಾರಂಭ ಅಂತ, ವಕ್ರದ ಆರಂಭ, ವಕ್ರೆ ಆಗ್ತಾ ಇದೆ, ವಕ್ರ ಎಂದ್ರೆ ಉಲ್ಟ. ಹಿಂದುಗಡೆ ನೋಡಿದ್ರೆ ಯಾವ ಮನೆಯನ್ನು ನೋಡ್ತಾ ಇದ್ದಾರೆ? ವೃಷಭ ರಾಶಿಯಿಂದ ಮೇಷ ರಾಶಿಯ ಮನೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಶುರು ಮಾಡಿ ಸ್ವಲ್ಪ ಮಟ್ಟಿಗೆ ಹಿಂಚಲನೆ, ಹಿಂದಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಯಾವಾಗ ಹಿಂದಕ್ಕೆ ಪ್ರಯಾಣ ಬೆಳೆಸಕ್ ಶುರು ಮಾಡ್ತಾರೋ, ಫೇಸಿಂಗ್ ಟುವರ್ಡ್ಸ್ ಮೇಷ ರಾಶಿ ಅಂದ್ರೆ ಮೇಷರಾಶಿಗೆ ಗುರು ಪ್ರವೇಶ ಆಗ್ತಾ ಇದ್ದಾರೆ ತಾತ್ಕಾಲಿಕವಾಗಿ. ತಾತ್ಕಾಲಿಕವಾಗಿ ಮೇಷರಾಶಿಗೆ ಗುರು ಪ್ರವೇಶ ಆಗ್ತಾ ಇದೆ ಅಂದ್ರೆ ಮೀನ ರಾಶಿಯವರಿಗೆ ದ್ವಿತೀಯ ಭಾವ ಅಂದ್ರೆ ಮೀನ ರಾಶಿಯವರಿಗೆ 2ನೇ ಮನೆಗೆ ಬರುತ್ತೆ. 2ನೇ ಮನೆಯಲ್ಲಿ ಗುರು ಇದ್ರೆ ಗುರುಬಲ. ಅದಾದ ನಂತರ ನೆಕ್ಸ್ಟ್ ಧನಸ್ಸು ರಾಶಿಗೆ 5ನೇ ಮನೆಗೆ ಆಸ್ಪೆಕ್ಟ್ ಸಿಗುತ್ತೆ. ಅಂದ್ರೆ 5ನೇ ಮನೆಯ ಒಂದು ವಿಶೇಷವಾಗಿ ಪಂಚಮ ಸ್ಥಾನದ ಒಂದು ಬಲ ತುಂಬಾ ವೃದ್ಧಿ ಆಗುತ್ತೆ ಧನಸ್ಸು ರಾಶಿಯವರಿಗೆ. ಹಾಗೆ ತುಲಾ ರಾಶಿಯವರಿಗೆ ಸಪ್ತಮ ಭಾವದ ಗುರುಬಲ ಬರುತ್ತೆ. ಹಾಗೆ ಸಿಂಹ ರಾಶಿಯವರಿಗೆ ಭಾಗ್ಯ ಭಾವದ ನವಮ ಭಾವದ ಗುರುಬಲ ಬರುತ್ತೆ. ಹಾಗೂ ಮಿಥುನ ರಾಶಿಗೆ ಲಾಭ ಭಾವ ಅಂದ್ರೆ 11ನೇ ಮನೆ ಹೌಸ್ ಆಫ್ ಗೇನ್ ಭಾವದ ಫಲ ಸಿಗುತ್ತೆ. ಇದು ಕೇವಲ 50% ಮಾತ್ರ ಸಿಗುತ್ತೆ. ಸರಿ, ಗುರು ವಕ್ರಾರಂಭ ಅಂತಂದ್ರೆ ಹಾಗಾದ್ರೆ ಈ ರಾಶಿಗಳು ಒಟ್ಟೋಗುತ್ತಾ? ಯಾವುದು? ಮೇಷರಾಶಿ ಗೊತ್ತೋಗುತ್ತಾ, ಕಟಕ ರಾಶಿ ಗೊತ್ತೋಗುತ್ತಾ, ಕನ್ಯಾ ರಾಶಿ ಗೊತ್ತೋಗುತ್ತಾ, ವೃಶ್ಚಿಕ ರಾಶಿ ಗೊತ್ತೋಗುತ್ತಾ, ಮಕರ ರಾಶಿ ಗೊತ್ತೋಗುತ್ತಾ ಅಂದ್ರೆ ಖಂಡಿತ ಹೋಗಲ್ಲ. ಈ 5 ರಾಶಿಗೆ ಬರುವ ವರ್ಷ ಮೇ ತಿಂಗಳವರೆಗೂ ಗುರುಬಲ ಹಾಗೇ ಇರುತ್ತೆ. ತಾತ್ಕಾಲಿಕವಾಗಿ ಈ 5 ರಾಶಿಗಳಿಗೆ ಮಾತ್ರ ಗುರುಬಲ ಬರ್ತಾ ಇದೆ. ಎಷ್ಟು ದಿನ ಇರುತ್ತೆ ತಾತ್ಕಾಲಿಕ ಅಂದ್ರೆ? ಹಾಗಾದ್ರೆ ವಿಶೇಷವಾಗಿ 3 ತಿಂಗಳು 27 ದಿನಗಳ ಕಾಲ ಗುರು ವಕ್ರಿಯಾಗೆ ಇರ್ತಾರೆ. ಎಷ್ಟು ತಿಂಗಳು? 3 ತಿಂಗಳು 27 ದಿನ ಅಂದ್ರೆ 119 ದಿನಗಳು, 119 days, 17 ವಾರಗಳು ನಿಮಗೆ ಗುರು ವಕ್ರಿ ಇರುತ್ತೆ. ಇನ್ನು ಗಂಟೆಗಳಲ್ಲಿ ಹೇಳಬೇಕಾದ್ರೂ ಕೂಡ 2856 ಗಂಟೆಗಳು ನಿಮಗೆ ಗುರು ವಕ್ರದಲ್ಲೇ ಇರ್ತಾರೆ. ಅದಾದ್ಮೇಲೆ ಏನಾಗುತ್ತೆ? ಗುರು ವಕ್ರ ತ್ಯಾಗ ಆಗುತ್ತೆ. ಯಾವತ್ತಾಗುತ್ತೆ? ಯಾವಾಗ ವಕ್ರ ತ್ಯಾಗ ಆಗುತ್ತೆ ಅಂತಂದ್ರೆ,
ಫೆಬ್ರವರಿ 4ನೇ ತಾರೀಕು 2025ಕ್ಕೆ ಗುರು ವಕ್ರ ತ್ಯಾಗ ಆಗತ್ತೆ. ಅಲ್ಲಿವರೆಗೂ ಗುರು ವಕ್ರಗತವಾಗಿಯೇ ಇರ್ತಾರೆ. ವಕ್ರ ತ್ಯಾಗ ಆದ್ಮೇಲೆ ಎಗೇನ್ ಈ 5 ರಾಶಿಗಳಿಗೆ ಗುರು ಬಲ ಹೊರಟೋಗುತ್ತೆ ಫೆಬ್ರವರಿ. ಆಮೇಲೆ ನೋಡಿ ವಿಶೇಷ, ಅದಾದ್ಮೇಲೆ ನೋಡಿ ಮಿಥುನ ರಾಶಿಗೆ ಗುರು ಪ್ರವೇಶ ಆದ್ರೆ ವೃಷಭ ರಾಶಿಯವರಿಗೆ ಗುರುಬಲ ಬರುತ್ತೆ, ಸಿಂಹ ರಾಶಿಯವರಿಗೆ ಗುರುಬಲ ಬರುತ್ತೆ, ಹಾಗೆ ತುಲಾ ರಾಶಿಯವರಿಗೆ ಗುರುಬಲ ಬರುತ್ತೆ, ಧನುಸ್ ರಾಶಿಯವರಿಗೆ ಗುರುಬಲ ಬರುತ್ತೆ, ಕುಂಭ ರಾಶಿಯವರಿಗೆ ಗುರುಬಲ ಬರುತ್ತೆ. ಹೆಂಗಿದೆ ನೋಡಿ ನೆಕ್ಸ್ಟ್ ಇಯರ್ ಮೇ ಅಂತರ. ಹಾಗಾಗಿ ಈ 5 ರಾಶಿಗಳು ಏನ್ ಹೇಳಿದೆ ನಾನು, ಯಾವ ಮೀನ, ಧನಸ್ಸು, ತುಲಾ ಮತ್ತೆ ಸಿಂಹ ಹಾಗೂ ಮಿಥುನ ರಾಶಿ, ಈ 5 ರಾಶಿಯವರಿಗೆ ತಾತ್ಕಾಲಿಕವಾಗಿ 119 ದಿನಗಳ ಕಾಲ ಗುರುಬಲ ಇರೋದ್ರಿಂದ 50% ಮಾತ್ರ ವಕ್ರ ಆದಾಗ 50% ಮಾತ್ರ ಆಕ್ಟಿವೇಟ್ ಆಗುತ್ತೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆಗಬಾರ್ದಾಗಿರ್ತಕ್ಕಂಥ ಕೆಲಸಗಳಲ್ಲಿ ನೀವೇನ್ ತಲೆ ತಗ್ಸಿರ್ತಿರೋದ್ರಿಂದ ದೂರ ಆಗ್ತೀರಾ. ಕುಟುಂಬ ಸ್ಥಾನ ವೃದ್ಧಿ ಆಗುತ್ತೆ, ಕುಟುಂಬ ಸ್ಥಳದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಕ್ಲಿಯರ್ ಆಗುತ್ತೆ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಇಷ್ಟು ದಿನ ನಿಮ್ಗೆ ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ದಿಢೀರಂತ ಸ್ಪೀಡನ್ನು ಹೊಂದಿ ಸಕ್ಸಸ್ ಕಡೆಗೆ ಹೊರಟೋಗುತ್ತೆ, ಪರಿಪೂರ್ಣ ಆಗ್ಬಿಡುತ್ತೆ. ಅದಾದ್ಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ರಿಲೇಟೆಡ್ ಟು ಸ್ಟೊಮಕ್ ಇಶ್ಯೂಸ್ ಇರುವಂತ ಈ 5 ರಾಶಿಗಳವ್ರಿಗೆ ಆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆ ಮೆಂಟರ್ ಸಿಗ್ತಾರೆ, ಶುಭ ಕಾರ್ಯಗಳು ನಡೆಯುತ್ತೆ. ಈ ತರದ್ದು 1, 2, 3 ಎಲ್ಲ ಹಲವಾರು ಫಲಗಳು ಭಗವಂತ ಗುರು ಕೊಡ್ತಾ ಹೋಗ್ತಾನೆ. ನೀವು ಮತ್ತಷ್ಟು ಗುರುಬಲವನ್ನು ಪಡೀಲಿಕ್ಕೆ ಗುರು ಸ್ತೋತ್ರಗಳನ್ನ ಧ್ಯಾನ ಮಾಡುವಂಥದ್ದು. ದೇವ ನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಹೇಳಿ ಆ ಗುರುಗ್ರಹಕ್ಕೆ ಜಪವನ್ನು ಮಾಡುವಂಥದ್ದು ಮತ್ತಷ್ಟು ಗುರುವಿನ ಫಲ. ಅಥವಾ ಶಿರಡಿ ಸಾಯಿನಾಥನ ದರ್ಶನ ಮಾಡುವಂಥದ್ದು, ದತ್ತಾತ್ರೇಯರನ್ನ ಗಾಣಿಗಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯರನ್ನು ದರ್ಶನ ಮಾಡ್ತಕ್ಕಂಥದ್ದು, ಓಂ ರಾಮ್ ಓಂ ಗುರು ದತ್ತಾಯ ನಮಃ ಅಂತ ಹೇಳಿ ದತ್ತನ ಬೀಜಾಕ್ಷರ ಮಂತ್ರ ಜಪ ಮಾಡುವಂಥದ್ದು, ಇಲ್ಲಾಂದ್ರೆ ಶೃಂಗೇರಿಗೆ ಹೋಗಿರುವಂಥದ್ದು, ಶಂಕರ ಮಠಕ್ಕೆ ಹೋಗಿಯ ತಾಯಿ ಶಾರದಾಂಬೆ ದರ್ಶನ ಮಾಡಿ ಶಂಕರಾಚಾರ್ಯರನ್ನು ದರ್ಶನ ಮಾಡುವಂಥದ್ದು, ಇಲ್ಲಾಂದ್ರೆ ಮಂತ್ರಾಲಯಕ್ಕೆ ಹೋಗಿ ಆ ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡುವಂಥದ್ದು, ಹೀಗೆ ನಿಮ್ಮ ನಿಮ್ಮ ಗುರುಗಳು ನಿಮಗೆ ವಿದ್ಯೆಯಲ್ಲಿ ಕೊಟ್ಟಂತ ಗುರುಗಳ ದರ್ಶನ ಮಾಡುವಂಥದ್ದು, ನಿಮ್ಮ ಆಸುಪಾಸನಲ್ಲಿರ್ತಕ್ಕಂಥ ಗುರುಗಳನ್ನು ದರ್ಶನ ಮಾಡುವಂಥದ್ದು, ಸುತ್ತೂರು ಮಠದ ಶ್ರೀಗಳನ್ನು ದರ್ಶನ ಮಾಡಬಹುದು, ಅಥವಾ ತುಮಕೂರು ಮಠದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳನ್ನು ದರ್ಶನ ಮಾಡುವಂಥದ್ದು. ನೋಡಿ ಗುರುಗಳಿಗೆ ಜಾತಿ ಭೇದ ಇಲ್ಲ ಕಣ್ರಿ, ನಾವು ಜಾತಿ ಭೇದ ಅನ್ಕೋತೀವಿ, ಗುರುಗಳಿಗೆ ಜಾತಿ ಭೇದ ಇಲ್ಲ, ಎಲ್ಲವನ್ನ ಅರಿತಂಥವನು ಗುರು, ಎಲ್ಲವನ್ನ ಅರಿತಂಥವನು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಜಾತಿ ಭೇದ ನೋಡದೇ ಇರತಕ್ಕಂಥದ್ದು, ಜೊತೆಗೆ ಎಲ್ಲಾ ಮನುಷ್ಯನ ಹೃದಯ ಒಂದೇ, ಎಲ್ಲಾ ಮನುಷ್ಯನ ರಕ್ತ ಒಂದೇ, ಯಾರು ಕಿಚ್ಚಿದ್ರು ಬರೋದು ಕೆಂಪು ರಕ್ತವೇ ಅನ್ನುವಂಥದ್ದು ತಿಳಿದಿರ್ತಕ್ಕಂಥ ಸ್ಥಾನ ಇದೆಯಲ್ಲ ಅದು ಗುರುಸ್ಥಾನ. ಹಾಗಾಗಿ ಅವ್ರು ಬೇಡದ ಅವೆಲ್ಲ 100 ರೂಪಾಯಿ ಕೊಟ್ಟವ್ರಿಗೂ ಕೂಡ ಚೆನ್ನಾಗಿದ್ಯಾಪ್ಪ ಚೆನ್ನಾಗಿನಪ್ಪ, ಏನೂ ಕೊಡಲಿಲ್ಲ 10 ರೂಪಾಯಿ ಕೊಟ್ಟ 5 ರೂಪಾಯಿ ಕೊಟ್ಟ ಏನೂ ಕೊಡಲಿಲ್ಲ ಅಂದ್ರೆ ಕೂಡ ಚೆನ್ನಾಗಿದ್ಯಾಪ್ಪ ಚೆನ್ನಾಗಿರಪ್ಪ ಅಂತಾನೆ ಹೇಳ್ತಾರೆ. ಬಿಟ್ರೆ ಗುರು ಮಾರ್ಗ ಯಾವತ್ತೂ ಕೇಳಕ್ಕಾಗಲ್ಲ. ಹರ ಮುಂದರು ಗುರು ಕಾಯುವನು, ಈಶ್ವರ ಏನಾದ್ರೂ ನಿಮ್ಮ ಕೊಬ್ಬ ಮಾಡ್ಕೊಂಡ್ರೆ ಅದನ್ನ ರಕ್ಷಣೆ ಮಾಡೋ ಶಕ್ತಿ ಗುರುವಿಗೆ, ಗುರು ಬಂದಿದ್ದಾರೆ ಕಾಯುವವನೇ ಇಲ್ಲ. ಹಾಗಾಗಿ ಗುರು ಸ್ಮರಣೆ ಮಾಡಿ, ಗುರು ಪ್ರಾರ್ಥನೆ ಮಾಡಿ, ಇದೊಂಥರ ಸಣ್ಣ ಪ್ರಮಾಣದ ವರ. 3 ತಿಂಗಳು 27 ದಿನ 119 ದಿನ ವಿಶೇಷವಾಗಿ 17 ವಾರ 50% ತಾತ್ಕಾಲಿಕ ಗುರು ಬೆಲೆ ಸಿಗೋದ್ರಿಂದ ಧೈರ್ಯವಾಗಿರಿ. ಮತ್ತೊಮ್ಮೆ 5 ರಾಶಿಗಳಾದಂತ ಹೇಳ್ತೀನಿ, 1 ಮೀನರಾಶಿ, ಇನ್ನೊಂದು ಧನುಸ್ಸು ರಾಶಿ, 3ನೇದು ತುಲಾರಾಶಿ, 4ನೇದು ಸಿಂಹರಾಶಿ, 5ನೇದು ಮಿಥುನ ರಾಶಿ. 5 ರಾಶಿಯವರಿಗೆ ಅನುಕೂಲ ಆಗಿ ಭಗವಂತ ಮತ್ತಷ್ಟು ತೃಪ್ತಿಯನ್ನು ಕೊಡ್ತಾನೆ. ಅಕಸ್ಮಾತ್ ಏನಾದರೂ ಗುರು ವಕ್ರಿ ಆಗಿ ನನಗೆ ಆದ್ರೂ ಫಲ ಸಿಗ್ತಾ ಇಲ್ಲ ಗುರುಗಳೇ ಏನಂತ ಗೊತ್ತಾಗ್ತಿಲ್ಲ, ನೀವು ಹೇಳ್ತಾ ಇದ್ರೆ ಆದ್ರೂ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಈ 5 ರಾಶಿಯವರು ನಿಮ್ಮ ಜಾತಕವನ್ನ ಈ ಸಮಯಕ್ಕೆ ಒಳ್ಳೆ ನುರಿತ ಜ್ಯೋತಿಷ್ಯರತ್ರ ತೋರಿಸ್ಕೊಳ್ಳಿ. ಬಿಡಬೇಡಿ ಯಾವುದೇ ಕಾರಣಕ್ಕೂ, ಹೋಗಿ ಕೇಳಿ ಜ್ಯೋತಿಷ್ಯನ, ಈಗ ಗುರು ವಕ್ರಿ ಆಗ್ತಾ ಇದೆ, ಈ 5 ರಾಶಿಯಲ್ಲಿ ನಂದು ಒಂದು ರಾಶಿ ಇದೆ, ಹಾಗಾಗಿ ಏನ್ ಫಲ, ಮೂಲ ಜಾತಕದಲ್ಲಿ ಗುರು ಎಷ್ಟು ಪರ್ಸೆಂಟ್ ಇದ್ರೆ ಅದಕ್ಕೂಡಿಕೆ ಅವಿನಾಭಾವ ಸಂಬಂಧ ಇದೆ, ಎಷ್ಟು ಪರ್ಸೆಂಟ್ ವೃದ್ಧಿ ಆಗ್ಬೋದು, ನನ್ನ ಸಾಲಗಳೆಲ್ಲ ತೀರ್ಬೋದಾ, ನಾನೊಂದು ಮನೆ ಕಟ್ಟಬಹುದಾ, ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದಾ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೋದಾ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೋದಾ, ಮಕ್ಕಳ ಹತ್ರ ಯೋಗ ಇದೆಯಾ, ಮದುವೆ ಆಗ ಯೋಗ ಇದೆಯಾ, ಈ ಥರದ್ದು ಏನೇನು ಪ್ರಶ್ನೆ ಇದೆಯೋ ಬರ್ಕೊಂಡು ಹೋಗಿ ಗುರುಗಳ ಹತ್ರ ಮಾತಾಡಿ, ನಿಮ್ಮ ನಿಮ್ಮ ಜ್ಯೋತಿಷ್ಯರ ಹತ್ರ ನೀವು ಮಾತಾಡಿ, 10 ಗಂಟೆ ಕುತ್ಕೊಂಡು ಸಮಯ ಸ್ಪೆಂಡ್ ಮಾಡಿ, ಅವ್ರಿಗೆ ಅವ್ರ ತೃಪ್ತಿಯ ಸಂಭಾವನೆ ಕೊಡಿ. ಖಂಡಿತವಾಗಿ ನಿಮಗೆ ಏನಾದರೂ ದೋಷಗಳಂತೆ ಪರಿಹಾರ ಮಾಡ್ಕೊಳ್ಳಿ. ಯೋಗ ಅನುಭವಿಸಿ ಇನ್ಯಾವುದೋ ವೃದ್ಧಿ ಆಗ್ಬೇಕಂತ ಕೇಳಿಕೊಳ್ಳಿ. ಒಂದು ದಾನನ, ಒಂದು ಪೂಜೆನ, ಒಂದು ಯಜ್ಞನ, ಒಂದು ದರ್ಶನ, ಖಂಡಿತ ನಿಮಗೆ
ಒಳ್ಳೆಯದಾಗುತ್ತೆ. ಹಾಗಾಗಿ ಮೀನ ರಾಶಿಯವರು, ಧನಸ್ಸು ರಾಶಿಯವರು, ತುಲಾ ರಾಶಿಯವರು, ಸಿಂಹ ರಾಶಿಯವರು, ಮಿಥುನ ರಾಶಿಯವರು, ಐದು ರಾಶಿಯವರು ಕೂಡ ನಿಮ್ಮ ಮೂಲ ಜಾತಕವನ್ನು ಅಕ್ಟೋಬರ್ ವಿಶೇಷವಾಗಿ 9ನೇ ತಾರೀಕು ಬೆಳಗಡೆ ನಿಮ್ಮ ಜಾತಕಗಳನ್ನು ತೋರಿಸಿಕೊಂಡು ಆ ಬರುವಂತಹ ಗುರುವಿನ ಫಲವನ್ನು ನೀವು ಅನುಭವಿಸಿ ಖಂಡಿತವಾಗಲು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡಿದಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.